श्रीराम समर्थ मार्च वंदु प्रापंचिक मनुष्यन स्थितियु हीगे इरुत्तदे यल्ल सत्पुरुषरु भवरोग के निश्चितवाद औषध हेळिरुत्तारे यल्ल सत्पुरुषरु तम्म तम्म स्थानदल्ली श्रेष्ठरे इरुत्तारे आदरे अवरेल्लरल्ली समर्थरु तम्म स्थानवन्नु बिडदे विषयी जनर चित्तवु ಎಲ್ಲಿ ತೊಡಗಿರುತ್ತದೆಂಬುದನ್ನು ತಿಳಿದುಕೊಂಡು ಆಮೇಲೆ ರೋಗಕ್ಕೆ ಉಪಚಾರ ಮಾಡಿದರು. ನಮ್ಮ ಮುಖ್ಯ ರೋಗವೆಂದರೆ ನಮ್ಮ ಸಂಸಾರವು ದುಃಖಮಯವಾಗಿದ್ದು ಅದು ಸುಖಮಯವೆನಿಸುವುದು. ರೋಗ ತಿಳಿಯಿತೇನೋ ನಿಜ, ಆದರೆ ಔಷಧ ತೆಗೆದುಕೊಳ್ಳದಿದ್ದರೆ ಅದು ಹೇಗೆ ತಾನೇ ದೂರವಾದೀತು? ರೋಗ ಎಂತಹದೋ ಔಷಧ ಅಂತಹದೇ ತೆಗೆದುಕೊಳ್ಳಬೇಕು. ಅಜೀರ್ಣದಿಂದ ಹೊಟ್ಟೆ ನೋಯುತ್ತಿದ್ದರೆ ಹಸಿವಿನಿಂದ ನೋಯುತ್ತದೆ ಎಂದು ತಿಳಿದು ಮತ್ತಷ್ಟು ತಿನ್ನ ತೊಡಗಿದರೆ ಹೇಗೆ ನಡೆಯುತ್ತದೆ? ಸಂಸಾರವು ಯಾರಿಗೆ ದುಃಖ ಸ್ವರೂಪವಾಗಿರುತ್ತದೆಯೋ ಅವರಿಗೆ ಪಾರಮಾರ್ಥಿಕ ಮಾರ್ಗದ ಉಪಯೋಗವಾಗುತ್ತದೆ. ಒಬ್ಬ ಮದ್ಯ ಸೇವನೆ ಮಾಡುವ ಮನುಷ್ಯನು ಅದಕ್ಕಾಗಿ ತನ್ನ ಸರ್ವಸ್ವವನ್ನು ಕಳೆದುಕೊಳ್ಳುತ್ತಾನೆ. ಮದ್ಯದ ಅಮಲು ಇಳಿದಾಗ ಅವನು ಶುದ್ಧಿಯ ಮೇಲೆ ಬರುತ್ತಾನೆ, ಹಾಗೂ ಅವನಿಗೆ ಆಗ ತನ್ನ ಹೆಂಡತಿ ಮಕ್ಕಳ ಚಿಂತೆ ಆಗುತ್ತದೆ. ತನ್ನ ಪ್ರಪಂಚವು ಸರಿಯಾಗಬೇಕೆಂದು ಅವನಿಗೆ ಅನಿಸುತ್ತದೆ, ಆದರೆ ಅವನ ಬುದ್ಧಿಗೆ ಸರಿಯಾದ ಮಾರ್ಗವು ಹೊಳೆಯುವುದಿಲ್ಲ. ಆಗ ಮತ್ತೆ ಅವನು ಬಹಳಷ್ಟು ಮದ್ಯಪಾನ ಮಾಡಿ ಅದರಲ್ಲಿ ತನ್ನನ್ನು ತಾನು ಮರೆಯುತ್ತಾನೆ. ಈ ರೀತಿ ಅದರಲ್ಲಿಯೇ ತನ್ನ ನಾಶ ಮಾಡಿಕೊಳ್ಳುತ್ತಾನೆ. ಪ್ರಾಪಂಚಿಕ ಮನುಷ್ಯರ ಸ್ಥಿತಿಯೂ ಕೂಡ ಹೀಗೇ ಇರುತ್ತದೆ. ಮೊದಮೊದಲು ಪ್ರಪಂಚವು ಸುಖಮಯವೆನಿಸುತ್ತದೆ, ಮನುಷ್ಯನು ಅದರಲ್ಲಿ ರಮಿಸುತ್ತಾನೆ. ಮುಂದೆ ಕೆಲ ದಿನಗಳಾದ ಮೇಲೆ ಅವನು ದಣಿಯುತ್ತಾನೆ, ಅವನ ಉತ್ಸಾಹವು ಕಡಿಮೆಯಾಗುತ್ತದೆ, ಹಾಗೂ ಇನ್ನು ತನ್ನ ಕೈಯಿಂದ ಪರಮಾರ್ಥವಾಗಲು ಸಾಧ್ಯವಿಲ್ಲವೆಂದು ಅವನಿಗೆ ಅನಿಸುತ್ತದೆ. ಆಮೇಲೆ ಅವನು ಮತ್ತಷ್ಟು ಜೋರಾಗಿ ಪ್ರಪಂಚ ಮಾಡತೊಡಗುತ್ತಾನೆ. ಕೊನೆಗೆ ಅತ್ಯಂತ ಹೀನ ಅವಸ್ಥೆಯಲ್ಲಿ ಸತ್ತು ಹೋಗುತ್ತಾನೆ. ಜಗತ್ತಿನ ಘಾತ ಮಾಡುವವರು ಒಂದು ದೃಷ್ಟಿಯಿಂದ ಅಷ್ಟೇನೂ ಕೆಟ್ಟವರಲ್ಲ, ಏಕೆಂದರೆ ಜಗತ್ತು ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುವುದು. ಯಾರು ತಮ್ಮ ಘಾತವನ್ನು ತಾವೇ ಮಾಡಿಕೊಳ್ಳುತ್ತಾರೋ ಅವರನ್ನಾರು ಸಂರಕ್ಷಿಸುವರು? ಅಂಥವರು ಅತ್ಯಂತ ಹೀನರೆಂದು ತಿಳಿಯಬೇಕು. ಕೇವಲ ಪ್ರಾಪಂಚಿಕರು ಇಂಥ ಆತ್ಮಘಾತಕಿಯಾಗಿರುತ್ತಾರೆ. ವಿಷಯಗಳು ಅಸತ್ಯವೆಂದು ತಿಳಿದು ಅದರಲ್ಲಿಯೇ ಸುಖವೆಂದು ಭಾವಿಸುತ್ತಾರೆ. ಭಗವಂತನು ಮಾಡಿದ್ದೆಲ್ಲ ನನ್ನ ಸುಖಕ್ಕಾಗಿಯೇ ಮಾಡಿದ್ದಾನೆಂದು ತಿಳಿದು ಸಾಯುವವರೆಗೆ ಅದರಲ್ಲಿಯೇ ಮುಳುಗುತ್ತಿರುತ್ತಾರೆ. ಮನುಷ್ಯನು ಪ್ರತಿ ದಿವಸ ಮಾಡಿದ್ದನ್ನೇ ಮಾಡುತ್ತಿದ್ದರೂ ಅವನಿಗೆ ಹೇಗೆ ಅದರ ಬೇಸರವಾಗುವುದಿಲ್ಲ? ನಿನ್ನದನ್ನೇ ಇಂದೂ ಮಾಡುತ್ತೇವೆ. ನಮ್ಮ ಗಮನಕ್ಕೆ ಬಂದಿರದಿದ್ದರೂ ಆ ವಿಷಯಗಳು ನಮ್ಮ ಅನುಭವದಲ್ಲಿ ಬಂದೇ ಹೋಗಿದ್ದಾಗಿರುತ್ತವೆ. ಅದೇ ಊಟ, ಅದೇ ನೌಕರಿ, ಅದೇ ವ್ಯವಸಾಯ, ಅದೇ ದುಡ್ಡು ಸಂಪಾದನೆ, ಎಲ್ಲವೂ ಅದೇ. ಹೀಗೆದ್ದು ಮನುಷ್ಯನಿಗೆ ಅದರ ಬೇಸರವಾಗಬೇಡವೇ? ಇದರ ಕಾರಣವೇನೆಂದರೆ ವಿಷಯಗಳು ಅತ್ಯಂತ ಮಧುರವಾದರೂ ಆಗಿರಬೇಕು, ಇಲ್ಲವೇ ಅಪೇಕ್ಷೆಗೆ ತೃಪ್ತಿಯಾದರೂ ಇಲ್ಲದಿರಬಹುದು. ಈ ಎರಡು ಕಾರಣಗಳಲ್ಲಿ ಎರಡನೆಯದೇ ನಿಜವಾಗಿರುತ್ತದೆ. ನಮ್ಮ ಅಪೇಕ್ಷೆಗಳು ಪೂರ್ಣವಾಗುವುದಿಲ್ಲವೆಂಬುದು ನಿಜವಿರುತ್ತದೆ. ವಿಷಯದಲ್ಲಿ ಸುಖವಿರುತ್ತದೆಂದು ನಾವು ಕಲ್ಪನೆ ಮಾಡಿಕೊಂಡಿರುತ್ತೇವೆ, ಅನೇಕ ವೇಳೆ ಅದನ್ನು ಅನುಭವಿಸಿಯೂ ನೋಡಿರುತ್ತೇವೆ. ಆದರೂ ನಮಗೆ ನಮ್ಮ ಕಲ್ಪನೆ ಸರಿಯೋ ತಪ್ಪೋ ಎಂಬುದು ತಿಳಿಯುವುದಿಲ್ಲ. ಇದು ಅತ್ಯಂತ ವಿಚಿತ್ರವಾದುದು. ಇಂದಿನ ಮುಖ್ಯ ವಿಚಾರ, ಯಾವ ಮನುಷ್ಯನೂ ಪ್ರಪಂಚದಲ್ಲಿಯ ತನ್ನ ಅನುಭವಗಳನ್ನು ಜಮೆಯ ಕಡೆಗೆ ಹಿಡಿಯುವುದಿಲ್ಲವೋ ಅವನು ಯಾವುದರಿಂದಲೂ ಜಾಣನಾಗಲಾರ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.